लेडीस ಸೋಮೇಶ್ವರನಿಗೆ ನಿನ್ನ ಪೂಜೆ ವ್ಯರ್ಥವಲ್ಲವೇನಮ್ಮ.
ಮಾತಾಡ್ತಾ ಇರೋದು? ಈ ಬಡವರಿಗೆ ಆ ದೇವರ ಪ್ರಸಾದವೇ ಮೃಷ್ಟಾನವಾಗಿದೆ. ಹೀಗಿರ್ಬೇಕಾದ್ರೆ ಆ ದೇವರನ್ನು ಸ್ಮರಿಸುವುದು ವ್ಯರ್ಥ ಅಂತ ಹೇಳ್ತಾ ಇದ್ದೇನಲ್ಲ. ಕ್ಷಮಿಸಿ ಬಿಡಮ್ಮ, ಮದುವೆ ವಯಸ್ಸಿಗೆ ಬಂದ ಈ ನಿನ್ನ ತಂಗಿ ಕೊರಳಿಗೆ ಮಾಂಗಲ್ಯ ಸರ ಕಟ್ಟಿಸದ ಪಾಪಿಯಮ್ಮ. ವಿಧಿ ಲಿಖಿತದಲ್ಲಿ ನನ್ನ ಕೊರಳಿಗೆ ತಾಳೆ ಬದಲು ನೇಣ ಹಕ್ಕು ಹಾಕೊಂತಿದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಾತು ಕೇಳುತ್ತಿದ್ದರೆ ನನ್ನ ಕರಳು ಕತ್ತರಿಸಿದಂತಾಗುತ್ತದೆ. ಇದ್ದೊಬ್ಬ ತಮ್ಮ ಮನೆ ಬಿಟ್ಟು ಹೋದ, ಇನ್ನು ಉಳಿದಿರುವ ನಿನಗೆ ನಿನ್ನ ಮದುವೆ ಮಾಡಿ ಸಾಕಿ ಸಲುಬೇಕಾದದ್ದು ನನ್ನ ಕರ್ತವ್ಯ ತಂಗಿ. ನಾವು ಬಡವರಲ್ಲಿ ಹುಟ್ಟಿದ್ದು ಎಷ್ಟೊಂದು ಒಳ್ಳೇದಲ್ಲವ, ಯಾಕೆಂದ್ರೆ ಪ್ರತಿನಿತ್ಯ ದೇವರ ಪ್ರಸಾದ ಯಾರಿಗೂ ಸಿಗೋದಿಲ್ಲ. ಅಂತದ್ರಿಗೆ ಆ ದೇವರ ಪ್ರಸಾದವನ್ನು ನಾವು ಊಟ ಮಾಡಿ ಹುಟ್ಟಿ ತುಂಬಿಸ್ಕೊಳ್ತಾ ಇದ್ದೀವಲ್ಲ. ನಿಜವಾಗ್ಲು ನಾವು ಬಡವರಾಗಿ ಹುಟ್ಟಿದ್ದು ನಮ್ಮ ಪುಣ್ಯ ಅಲ್ವಿನಣ್ಣ. ಅಯ್ಯೋ ತಂಗಿ, ನಿನ್ನ ಮಾತು ಕೇಳುತ್ತಿದ್ದರೆ ನನ್ನ ಕರಳು ಕತ್ತರಿಸದಂತಾಗುತ್ತದೆ ಅಮ್ಮ. ಒಪ್ಪತ್ತಿನ ಗಂಜಿ ಉಂಡು ಅಂಜಿ ನಡೆಯುವ ಸ್ಥಿತಿ ಬಂದಿರುವಾಗ ಉಕ್ಕೆ ಹರಿಯುತ್ತಿರುವ ದುಃಖವನ್ನು ಎಲ್ಲವೂ ಮನದಲ್ಲಿ ನುಂಗಿಕೊಂಡು ಅದು ಎಷ್ಟು ಸಂತೋಷದಿಂದ ಹೇಳುವಲ್ಲಮ್ಮ, ಬಡತನ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ. ಅಣ್ಣ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಲ್ವೇನಣ್ಣ? ಹೌದು ತಂಗಿ, ನಿನ್ನ ವಯಸ್ಸು ಚಿಕ್ಕದಾದರೂ ಮನಸ್ಸು ದೊಡ್ಡದಮ್ಮ, ದೊಡ್ಡದು. ಹಾ ತಂಗಿ ಪವಿತ್ರ, ನನಗೆ ಹೊತ್ತಾಯಿತು, ನಾನು ಹೊರಗಡೆ ಹೋಗಿ ಕೂಲಿ ಮಾಡಿ ಬರ್ಕೊಂಡು ಬರುವೇನಮ್ಮ. ನಾನು ಯಾವುದಾದ್ರೂ ಕೆಲಸ ಮಾಡ್ತೀನಿ. ಬೇಡಮ್ಮ ಬೇಡ, ನೀನು ದುಡಿಯುವುದು ನನ್ನಿಂದ ನೋಡಲಾಗದು, ನಾನೇ ಹೋಗಿ ದುಡಿದು ಬರುತ್ತೇನಮ್ಮ. ಆಯ್ತಣ್ಣ, ನಿನ್ನ ಮನಸ್ಸಿಗೆ ನಾನು ನೋವು ಮಾಡೋದಿಲ್ಲ, ಆದ್ರೆ ಎಲ್ಲಿ ಆದ್ರೂ ರೋಷನ್ನ ಭೇಟಿ ಆದ್ರೆ ಅದನ್ನು ಕರ್ಕೊಂಡು ಮನೆಗೆ ಬೇಡ. ಆಯ್ತಮ್ಮ, ಕರ್ಕೊಂಡು ಬರ್ತೀನಿ. ಸೋಮೇಶ್ವರ, ಕೇಳದಾಯ್ತದಪ್ಪ ನಿನ್ನ ಕಿವಿಗಳು, ಈ ಬಡವರ ಕೂಗುದಿಗೆ ಕೇಳಿದಾಯ್ತೆ. ಬಡತನದ ಬವಣೆಯಲ್ಲಿ ನನ್ನ ಅಣ್ಣ ಸುಟ್ಟು ಬೆಂದು ತಂದು ಹೋಗ್ತಾ ಇದ್ದಾನೆ. ನನ್ನ ಅಣ್ಣನಿಗೆ ಯಾವಾಗ ಪರಿಹಾರ ನೀಡುತ್ತಂತೆ ಹೇಳುತ್ತಂತೆ ಹೇಳು. ರಾಕ್ಷಸ, ನೀನೇಕೆ ಬಂದೆ ಇಲ್ಲಿಗೆ? ಇಲ್ಲಿಗೆ ಅಷ್ಟೇ ಅಲ್ಲ ಚೆಲುವೆ, ಈ ನಿನ್ನ ಚೆಲುಬು ಚುಂಬಿಸಲು ನೀನು ಮತ್ತೆ ನಿನ್ನ ತಾಯಿ ಗರ್ಭದಲ್ಲಿ ಅಭಿಸಿಕೊಳ್ಳಿದ್ದರು. ಅಲ್ಲಿಗೂ ಹಾತರಿದು ಬರುತ್ತಾರೆ ಈ ಚಂದ್ರ ಚತುರ. ಇದು ಪವಿತ್ರವಾದ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ಈ ನಿನ್ನ ಕಾಮದ ಕಣ್ಣುಗಳನ್ನು ಹಾಕೋದಕ್ಕೆ ಹೋಗ್ಬೇಡ. ಒಂದು ವೇಳೆ ಕಾಮುಕದಾಗಿ ಕಾಮದ ಕಣ್ಣುಗಳನ್ನು ನೀನು ಹಾಕಿದ್ದೆ ಆದ್ರೆ ಆ ದೇವರು ನಿನ್ನನ್ನು ನರಕದ ಹಾದಿಗೆ ಕರೆದುಕೊಂಡು ಹೋಗ್ತಾನೆ. ಜೋಕೆ, ಹೇಳಬೇಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರಬೇಕೆಂದು ಮನೆಯಲ್ಲಿ ಸುಳ್ಳು ಹೇಳಿ ಮಾಡಿಕೊಂಡ ಗಂಡನನ್ನೇ ಬಿಟ್ಟು ತವರ ಮನೆಯಲ್ಲಿ ಟಿಕಾಣಿ ಹೂಡಿ ಮೇಲನನ್ನು ಕಟ್ಟಿಕೊಂಡ ಬಣ್ಣ ರಣ್ಯರಷ್ಟಿಲ್ಲ ಸುಂದರ. ಅಂತವರಿಗೆ ಪಾಪ ಎಂಬ ನರಕದ ಹಾರಿ ತೋರಿಸಬೇಕಾಗಿತ್ತು. ಆನಿಂದ ದೇವರು ಇಲ್ಲಿಗೆ ಆನಿಂದ ಹೊರತು ದೇವರನ್ನು ಮರೆತು ಬಡತನದ ದುಃಖವನ್ನು ತೊರೆದು ಬಿದ್ದಪ್ಪು. ನೀಚ, ಆ ದೇವರ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವೆ? ನೋಡು, ಬಂದ ಕೆಲಸವನ್ನು ಮರೆತು ಹೊರಟು ಹೋಗಬಾರ್ದು ಇಲ್ಲಿಂದ. ಅದು ಅಷ್ಟೊಂದು ಸುಲಭವಲ್ಲ ಪವಿತ್ರ. ಅಲ್ಲಿಂದ ಇಲ್ಲಿಯವರೆಗೆ ಓಡೋ
ಬೆಳಗುತ್ತಿದೆ. ಈ ನಿನ್ನ ಸೌಂದರ್ಯ ನನ್ನ ಕಾಮದ ಉದ್ವೇಗ ಉದ್ರೇಕಗೊಳ್ಳುತ್ತಿದೆ. ಮರ್ಯಾದೆ ಹೇಳ್ತಾ ಇದ್ರೆ ಮತ್ತೆ ಹೊರಟು ಹೋಗಿಲ್ಲಿಂದ. ಸರಸದ ಸಮಯದಲ್ಲಿ ವಿರಸದ ಮಾತೇಕೆ? ಅಂದದ ಅರಮನೆಯಲ್ಲಿ ಅರಗಿಳಿಯಾಗಿ ಕಾಲ ಕಳೆಯುವ ಆಸೆಯಿಂದ ಅಂದದ ಅರಮನೆಯಲ್ಲಿ ಇರುವುದಕ್ಕಿಂತ ಗದ್ದಿ ಕುಡಿದರು ಗುಡಿಸಲಲ್ಲಿರೋದೇ ಲೇಸು. ಮೇಲಾಗಿ ಆ ಅಂದದ ಅರಮನೆಗೆ ಆಸೆ ಪಟ್ಟು ಶೀಲ ಮಾರಿಕೊಳ್ಳುವಂತ ಶೀಲ ಕೆಟ್ಟ ಹೆಣ್ಣಲ್ಲ ಇವಳು. ಈ ಪವಿತ್ರ ಮಾನವಂತರ ಮಗಳು ನೀಚ. ಇಷ್ಟೊಂದು ಹೀಯಸಿ ಮಾತುಕತೆ ಹೋಗ್ಬೇಡ. ಇವಳು ಹಾಲು ತಪ್ಪಿದ ಹೆಣ್ಣಲ್ಲ, ಪವಿತ್ರವಾದ ಗರ್ತಿಯ ಕುಲದಲ್ಲಿ ಹುಟ್ಟಿದ ಹೆಣ್ಣೆ ಇವಳು. ಮೇಲಾಗಿ ಸೂಳರ ಮನೆಯಲ್ಲಿ ಹುಟ್ಟಿದ ಹೆಣ್ಣಲ್ಲ ಇವಳು. ಈ ರೀತಿ ಹೆಣ್ಣುಗಳ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ, ಬಹುಶಃ ನಿನ್ನ ಹೆತ್ತ ತಾಯಿ ಸಿಕ್ಕ ಸಿಕ್ಕವರಿಗೆ ಸರಗ ಹಾಸಿದ್ರೆ ಹೆಚ್ಚಿರಬಹುದು ಅಂತ ಅನ್ಸುತ್ತೆ. ಸೌಂದರ್ಯವಾದ ಹೆಣ್ಣುಗಳನ್ನು ನೀನು ಆ ರೀತಿ ಹೊರಸ್ತಾ ಇದೆಯ ಮೇಲೆ ನಿನ್ನ ತಾಯಿ ಸೂಳೆ ಆಗಿರಬಹುದು. ನನ್ನ ಸ್ವತ್ತಾದರೆ ಹೆಚ್ಚೆ ಹೆಚ್ಚೆ ಕುಡಿದು ಹೇಳಬಹುದು. ಊರಿನ ಸುಖದ ಸುಪ್ಪತ್ತಿಗೆ ಈ ಕಲಿಯುಗದಲ್ಲಿ ನೀನು ಗರತಿ ಎಂದು ಕಿರಿಚಿಕೊಂಡರು ಸೂಳೆ ಎಂಬ ಪಟ್ಟ ಕಟ್ಟುವರೆ ವಿನ ಸಾತ್ವಿ ಎಂದಲ್ಲ. ಏ ನೀಚ, ಈ ಸಮಾಜದಲ್ಲಿ ನಾನು ಬದುಕ್ತಾ ಇರೋದು ಸಮಾಜ ಹಾಗರುತ್ತೆ ಹೀಗರುತ್ತೆ ಅಂತ ಅಲ್ಲ. ನನಗೆ ಯಾವ ರೀತಿ ಬೇಕೋ ಆ ರೀತಿ ಬದುಕ್ತಾ ಇದ್ದೀನಿ. ಸಮಾಜದ ನನ್ನ ಗರತಿ ಎಂದರೂ ಸರಿ ಸೂಳೆ ಎಂದರೂ ಸರಿ, ಆದ್ರೆ ಈ ಪವಿತ್ರವಾದ ಹೆಣ್ಣಿನ ಶೀಲ ಮಾತ್ರ ನಿನಗೆ ದಕ್ಕಲಾರದು. ಕಣ್ಣಿಟ್ಟರೆ ಕುಕ್ಕರೆ ಬಿಡಲಾರ ಈ ಹದ್ದು. ನೋಡು ಪವಿತ್ರ, ಕೊನೆಯದಾಗಿ ಹೇಳುವೆ, ನೀನಾಗಿಯೇ ಬಂದು ನನ್ನ ತೋಳ ತಕ್ಕಿಯಲ್ಲಿ ಬಿಗಿ ತಪ್ಪಿದರೆ ಸರಿ, ಇಲ್ಲವಾದರೆ ಒತ್ತಾಯದಿಂದ ಹೊತ್ತು ಇದು ಮುತ್ತಿಕ್ಕಬೇಕಾಗುತ್ತದೆ. ಬಿ ಕೇರ್. ನೋಡು ಚಕ್ರತಿತ್ತ, ನಿನಗೆ ಕೈ ಮುಗಿದು ಬಿಟ್ಕೋತೀನಿ. ನನ್ನ ಬಿಟ್ಬಿಡು, ನನ್ನ ಏನು ಮಾಡ್ಬೇಡ, ನನ್ನನ್ನು ನಿನ್ನ ಸಹೋದರಿ ಅಂತ ತಿಳಿದುಕೊಂಡು ಬಿಟ್ಬಿಡು. ಸಹೋದರಿ ಹೆಣ್ಣಿನ ನೆರವನ್ನು ಕಂಡರೆ ಕಾಮನ ಮತ್ತೆ ಇರುವ ಈ ಚಕ್ರನಿಗೆ ಹುಚ್ಚು ಪತಿವತೆ ವ್ಯರ್ಥ ಮಾತನಾಡಿ ಅಭ್ಯಾಸ ನನಗಿಲ್ಲ. ನೀನು ನನಗೆ ಅಣ್ಣ ಎಂದರೂ ಸರಿ ಅಪ್ಪ ಎಂದರೂ ಸರಿ, ಈ ನಿನ್ನ ಶೀಲ ಮಾತ್ರ ನನಗೆ ಎಡೆಯಾಗಲೇಬೇಕು. ದೇವಸ್ಥಾನ ಎಂದ್ರೆ ನಿಮ್ಮಪ್ಪನ ಮನೆಯನ್ನು ತಿಳಿದುಕೊಂಡಿದ್ದೇನು ಬೋಳಿ ಮಗನೇ? ಇನ್ಸ್ಪೆಕ್ಟರ್, ಮರ್ಯಾದೆ ಕೊಟ್ಟು ಮಾತನಾಡು. ಅಧಿಕಾರ ಕೈಯಲ್ಲಿದೆ ಅಂತ ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನನ್ನು ಸಸ್ಪೆಂಡ್ ಮಾಡಬೇಕಾಗುತ್ತದೆ. ಎತ್ತರ ಅದು ನಿನ್ನಿಂದ ಅಷ್ಟೇ ಅಲ್ಲ, ನಿನ್ನನ್ನು ಕೋಣೆಯಲ್ಲಿ ಹುಡಿಸಿದ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಮರ್ಯಾದೆಯಿಂದ ಹೇಳುವೆ, ಹೊರಟು ಹೋಗು ಇಲ್ಲಿಂದ, ಇದೇ ಕೊನೆ. ನಿನ್ನ ಮೇಲೆ, ಈ ಬಡ ಹೆಣ್ಣಿನ ಮೇಲೆ ನಿನ್ನ ಕೆಟ್ಟ ವರ್ತನೆಯನ್ನು ನೋಡಿದ್ದು ನಾನು ನಿಜವಾದರೆ ನಿನ್ನನ್ನು ಒಟ್ಟು ಒಳಹಾಕುವೆ. ಎಚ್ಚರ. ಹಠ ಬಿಡಲಾರ ಈ ಘಟ ಸರ್ಪ. ನೋಡ್ತಾ ಇರು, ನಿನ್ನ ಕಣ್ಣು ಎದುರಿನಲ್ಲಿ ಇವಳ ಚೆಲುವು ಚುಂಬಿಸದಿದ್ದರೆ ಕಲಿಯುಗದಲ್ಲಿ ಕಾಮಕ್ಕೆ ಸೋರನೆಂಬ ಪಟ್ಟ ನಾನು ಏಕೆ ಕಟ್ಟಿ?
ಕೇಳಿಕೊಳ್ಳಲಿ ಬರ್ತೇನೆ ಪವಿತ್ರ ನೀನು ನನ್ನ ಸತಿಯ ಸ್ಥಾನ ತುಂಬಬೇಕು ಅಷ್ಟೇ ಏನ್ ಹೇಳ್ತಿದ್ರು ನೀವು ಅಪಾರ್ಥ ಮಾಡ್ತಾ ಇಲ್ಲ ತಾನೆ ನೀವು ಆ ಸೂರ್ಯಚಂದ್ರ ಮೇಲೆ ಆಣೆ ನೋಡಿ ಇನ್ಸ್ಪೆಕ್ಟರ್ ಸಾಹೇಬ್ರಿ ನೀವು ನಾನು ಒಂದಾಗಲು ಸಾಧ್ಯವೇ ಯಾಕೆಂದ್ರೆ ನೀವು ಆಕಾಶ ನಾನು ಭೂಮಿ ಆಕಾಶ ಭೂಮಿ ಒಂದಾಗಲು ಎಂದಾದ್ರೂ ಸಾಧ್ಯವೇ ನೀನು ತಪ್ಪು ತಿಳಿದುಕೊಂಡಿವೆ ಪವಿತ್ರ ಸಮಾಜದಲ್ಲಿ ಎಲ್ಲರೂ ಹಾಗೆ ಇರುವುದಿಲ್ಲ ನೀನು ಬಡವನ ತಂಗಿ ಎಂದು ಕೀಳಾಗಿ ನೋಡಿದರೆ ನಿನ್ನನ್ನು ಕಾಪಾಡುತ್ತಿರಲಿಲ್ಲ ನಿನ್ನನ್ನು ಪ್ರೀತಿಸುತ್ತಿರಲಿಲ್ಲ ನೀವು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ ಹೌದು ಮೊದಲಿನಿಂದಲೇ ಪ್ರೀತಿಸುತ್ತಿದ್ದೆ ಆದರೆ ನಿನಗೆ ಹೇಳಲಾಗದೆ ನಾನು ಮನಸ್ಸಿನಲ್ಲೇ ಕೊರಗುತ್ತಿದ್ದೆ ಆದರೆ ನಿನಗೆ ನನ್ನ ಮೇಲೆ ಇಷ್ಟವಿಲ್ಲ ನಮ್ಮ ಯಾರೇನು ಮಾಡೋರು ಅದೃಷ್ಟಾಗಿಲ್ಲ ನೀವು ನನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀರಂದ್ಮೇಲೆ ನಾನು ಕೂಡ ನಿಮ್ಮ ಮನಸಾರೆ ಇಷ್ಟಪಡ್ತೀನಿ ಆದ್ರೆ ನೀವು ನಿಜವಾಗ್ಲು ನಿಮ್ಮಂತವರು ಕೋಟಿಗೊಬ್ರು ಹಾಗಾದ್ರೆ ತುಳಸಿ ಒಂದು ಪ್ರೇಮ ಪಲ್ಲವೇನು ಸರಿ ಹಾಕಿ
ಶಿಕ್ಷಣ ಕಿಮ್ಮತ್ ಇಲ್ಲದ ಕಾಸ್ತರಿ ಓದ್ಬಿಡ್ರಿ ನೋನ್ ಪಾಳ್ಗೊಳ್ ಕುದಿ ಮಾಡಿ ನೋ ತೆಲಿಮೆ ಕೂದಲು ಓದ್ಬಿಡ್ತಾರ ಬಿಟ್ರಿ ಬಿಡ್ಲಾಕ ನಮಗ್ಯಾನು ತಿಂಗಳ ಪಗಾರ ಬಂದೇ ಬರ್ತೀನಿ ಕುದಿ ಮಾಡಿ ಇಲ್ಲಿ ಯಾವ್ದೋ ಒಂದು ಸಿನಿಮಾ ನಟಿ ಹೊಂಟ ಕಾಸ್ತ ಮಾಜಿ ಮಾಜಿ ಸ್ವಲ್ಪ ವಿಚಾರ ಮಾಡೋದ್ ನೋಡ ಮೇಡಮ್ ಅವ್ರ ಮತ್ತೇನ್ರಿ
ನಿಮಗೆ ಮಾಡ್ಯಾರೇನ್ರಿ? ಏನ್ರಿ ಮದವಿರಿ? ಮದವಿ ಮದವಿನ ಇನ್ನು ಇಲ್ರಿ. ಮತ್ತೆ ಯಾವಾಗ್ರಿ ನೀವ್ ಯಾವಾಗ ಹೋಗ್ತೀರಿ ಯಾವಾಗ್ರಿ? ಅಯ್ಯಯ್ಯೋ ಯಾಕೋ ಸುಂದರ ಎಲ್ಲ ಈ ತ್ರಿಪುರ ಸುಂದರಿನ ಮದುವೆ ಹಾಕಿನಂತ ಅದೊತ್ತ ಕಂಚಿನ ಸಹಿತ ನಿಂತಿಲ್ ನೋಡು ಅದೊತ್ತ ಯಾ ಪುಣ್ಯಾತ್ಮ ಸೃಷ್ಟಿ ಮಾಡನೋ ಈ ತ್ರಿಪುರ ಸುಂದರಿನ ನೋಡಿದ ಕೂಡಲೇ ಕಡಕೊಂಡು ತಿನ್ನುವಂಗ ಆಕೈತಿ. ಅಲ್ಲ ಮುಲ್ಲ ಕಡಕೊಂಡು ತಿನ್ನ ಕಡೆ ನಾನು ಟೊಮೆಟೊ ಹಣ್ಣು ಮಾಡಿ ಅಂತ ತಿಳ್ಕೊಂಡೆ. ಲೇ ಬರಗಾಲದಾಗ ಹುಟ್ಟಿದ ಬಡ್ಡಿ ಮಗನ ಸ್ವಲ್ಪ ಕಡಕೋರಲೇ ಅದಕ್ಕಿಂತ ರುಚಿ ಹುಡುಗಿ ನಿನ್ನಗಲ್ಲ ರುಚಿ ನೋಡೋದ್ ಬಂದಾನ ಈ ಹೆರಳಿ ಎಮ್ಮಲ್ಲ. ಹೌದಿಲ್ಲ ನಮ್ ಗುಲ್ಲ ಮಗನ ಬಾಯಕ ಜೋಲ್ ಮಾಡ್ಸ್ಕೋ. ಏ ಗುಲ್ಲ ನಾವು ಎಡ ಬೆರಿಕಲ್ಲರಿ ಇದು ಏ ಸುಂದರ ಏನ್ ಲೇಶಿವೆ ಹೆಣ್ಣ ಎತ್ತೆತ್ತರ ಮಾತಾಡುತ್ತದ ಇನ್ನು ಈಕಿಗೆ ನಮ್ ಪವಾಡ ಗೊತ್ತಿಲ್ಲ ಅನ್ನಿಸ್ತದ. ಏ ದೋಸ್ತ ಬರೋದೇ ಅದು ಮನೆ ಬಂದು ನಮ್ ಪವಾಡ ಅಕ್ಕಿ ಇನ್ನು ಗೊತ್ತಿಲ್ಲ ನೀ ಹೋಗ್ತಾ ಹೋಗ್ತಾ ಅಂತ ಗೊತ್ತ ಮಾಡೋಣ. ನೀ ಯಾರ ಯಾವ ಊರ ನೀ ಯಾರ ಯಾವುದು ನಿನ್ನ ಊರ ಇರುಳಿಗ ಯಾಕ ಬಂದಿ ಹೇಳ ಹುಡುಗಿ ನೀನ ಮದಲ ನೀ ಯಾರು ಎಲ್ಲಿಂದ ಬಂದಿ ಇಲ್ಲಿಗೆ ಯಾಕೆ ಬಂದಿ ಮದಲು ಹೇಳು. ಹಿಂಗ ಮಾಡೋದನ್ನ ಸುರ ಇದು ಧರ್ಮ ಇದನ್ನ ಬಿಟ್ಟು ಬರ್ದಾಗ ಬುತ್ತಿ ಬಿಚ್ಚಿದಂಗ ನನ್ನ ನೋಡಿ ಜೊಲ್ಲ ಸುರ್ಸಾಕತ್ತಿದ್ರಿ ಅಂದ್ರ ಇವನು ಅವನು ಬರಗಾಲದಾಗ ಹುಟ್ಟಿದ ಬಡ್ಡಿ ಮಗನ ದೇವ್ರು ನೀನ್ ತಡ್ಕೊಳ್ಳೋ ಶಕ್ತಿನೇ ಕೊಟ್ಟಿಲ್ಲೇನಲ್ಲೇ ಅಲ್ಲ ಮಗನ ನೋಡ್ರಪ್ಪ ಜೊಲ್ಲ ಸುರಿಸ್ತವ ಅವ ಮಗ ಮತ್ತ ನನಗೆ ಬುದ್ಧಿ ಹೇಳಕ್ ಬರ್ತಿಲ್ಲ ಸುಂದರ್ಯ ಅವನ ಕರಗಾಮ್ಯಾಗ ನೋಡ್ಲಿಕ್ಕೆ ಚಾಲು ಮಾಡಿದ್ರೆ ಮತ್ ನನಗತ್ತಿ ನೋಡದೇ ಅಂದ್ರೆ ನೋಡ್ಬೇಕಿಲ್ಲ ಮತ್ತ ಇಲ್ರಿ ಮೇಡಮ್ ಅವ್ರ ಈ ಮಗ ನಿಮ್ಮಂತ ಹುಡುಗಿಯರಿಗೆ ನೋಡ್ದಂದ್ರ ಯಾವಾಗ್ಲೂ ಜ್ವಲ್ ಸುರ್ಸದೆ ಮಾಡ್ತಾನ ಹೆಂಗದ ಮೇಡಮ್ ಅವ್ರ ನೀವ್ ಹೇಳ್ರಿ ಹೇಳ್ರಿ. ಹೇಳ್ತೀನಿ ತಗೊಡ್ಲ ನಾನೊಬ್ಳು ಅನಾಥಳು ನನಗೆ ತಂದೆ ತಾಯಿ ಯಾರು ಇಲ್ಲ. ನಾನು ಜೂನಿಯರ್ ಪ್ರಿಯಾಂಕಾ ಅಂತ ನನ್ನ ಊರು ಬೆಂಗಳೂರು. ನನ್ನ ಹೆಸರು ಸಂಗೀತ. ನನಗಿನ್ನು ಮದ್ವೆನ ಆಗಿಲ್ಲ. ಏ ಹುಡುಗಿ ಚಲೋ ಆಗ್ತಲ್ಲ ಹಂಗಾದ್ರ ನಮ್ದು ಆಗಿಲ್ಲ ಮದ್ವೆನ. ನಿಮ್ದು ಮದ್ವೆನ ಆಗಿಲ್ಲ ನಿಮ್ ಮ್ಯಾಲ ಈ ಊರಾಗ ಯಾರು ಹುಡುಗಿಯರ್ ಮನಸ್ಸ ಮಾಡಿಲ್ಲ. ಸ್ವಲ್ಪ ತಡ್ಕೋರಲ್ಲ ಬರಗಾಲ ಹುಟ್ಟಿದ ಬಡ್ಡಿ ಮಗನ ಎಷ್ಟ ಅವತಾರ ಮಾಡತ್ತಿ ನಮಗೆ ಏನ ಕೇಳ್ತಿ ಹುಡುಗಿ ಹೇಳಿ ಸುಂದರಿಯ ಯಾರ್ಯಾರು ಬಂದಿರು ಎಲ್ಲಿಂದ ಬಂದಿರತ್ತ? ಹರಿಪ್ರಿಯಾ ರಮ್ಯಾ ರಚಿತಾ ರಾಮು ಅಮೂಲ್ಯ ರಾಧಿಕಾ ಇವರು ರಾತ್ರಿ ಮುಕ್ಕಂ ಮಸೀಗೆ ಬಂದಿರ್ತಿದ್ರು ನಮ್ ಸಲುವಾಗಿ. ನೀವ್ ಏನ್ ಸುಮ್ನಾದ್ರಿ ಅವ್ರ ನೆನ್ಪಿಡ್ರಿ ಅಂತ. ಏ ಹುಡುಗಿ ಅವರು ಸಿನಿಮಾ ನಟಿಯರು ನಿನ್ನ ಪಿಕ್ಚರ್ ಅನ್ಕೋತ ಊರು ಊರು ಹೋಗೋರು ಅವ್ರಿಗೆ ಮದ್ವೆಯಾಗಿ ರಾತ್ರಿ ಮನ್ಯಾಗ ನಾವು ಗಂಟೆ ಹೊಡ್ಕೋತ್ ಕುಂಡ್ರಿ ಯಾರು ಮನ್ಸಿಗೆ ಬರ್ಲಿಲ್ಲ ನಮಗ ಅಂತ ಬಾರಿ ಇದ್ಬಿಡ್ಲಿ ನಿಮ್ದು ಡಿಮಾಂಡ್ ಹೋಗ್ಲಿ ಬಿಡ. ಮತ್ ಈಗ ನಾ ನಿಮ್ ಇಬ್ಬರಿಗೂ ಮನ್ಸಿಗೆ ಬಂದೀನಿ ಅವ್ರಿಗಿಂತ ಸ್ವಲ್ಪ ಹೆಚ್ಚಿಗೆ ಮನ್ಸಿಗೆ ಬಂದಿದೆ ಸಂಗೋನಿ. ನಾನ್ ಮನ್ಸಿಗೆ ಬಂದಿನಂದ್ರ ಮತ್ತೆ ಕಡ ನಾನ್ ರೆಡಿ. ನೀ ರೆಡಿ ಅಂದ್ರೆ ಮತ್ತೆ ಯಾಕೈತಿ ಹೋದ್ಯಾಡ ಸೋಮೇಶ್ವರ ಮತ್ತೆ ಹೊಡಿ ಗಾಡಿನ ಹೊಡಿ ಮತ್ತೆ ಬಿಡ್ಬೇಡ ಹೊಡಿ ಮತ್ತ Thank you.
ಮಕ್ಕಳೇ ಭಗವಂತನಿಗೆ ಹುಡುಗಿನ ಹೇಗ್ ಮಾಡ್ಕೋತೀವಿ ಓ ಮಕ್ಕಳೇ ಈ ಹುಡುಗಿನ ಹೇಗ್ ಮಾಡ್ಕೋತೀವಿ ಅದ ಗತಿ ಯಾವಾಗ ಕೇಳು ಅಲ್ಲ ಹುಡುಗಿ बंद नोड्री महाभारत श्रीरण कृष्ण कई आड़स नोड्री मग तेग मग तेग मग नमस्कार सर नौकरी माडोद खरे ऐत्री तिंगळ पगार तोडोद खरे ऐत्री मध्यम बिसि ऊट कत्तर सोडित्री मास्तर अंद्र निम्दे कडिमे आकैत्री सर कडिमे मास्तर अंद्र बिजी हाकि मत कडिमे आगतैति अरे मैडम बंदी पट पट हेळोणा अल अली मास्तर स्वप्प मर्यादर यास्तर मंगलारती नन दोस्त मन मेले कामन नाम निम भाड़ मकलगन काल मामदिटते मैडम बंद स्वप्प पसंद नहीं मुंह मेले ना तुम्हें पसंद नहीं एक भी कतरा शराब की फिर क्यों बोलती है धीरे से डालो क्यों बोलती है धीरे से डालो बालों में फूल गुलाब का
ನಾನೇಕೆ ದುಷ್ಟವೆಂಬ ಪಟ್ಟ ಕಟ್ಟಿಕೊಳ್ಳಲಿ? ಕಾಡಿನಲ್ಲಿ ಮನೆ ಮಾಡಿ ಹಣದ ರಾಶಿಯಲ್ಲಿ ನಿರ್ಮಿಸಿದಂತ ಚೋರ ಈ ದುಷ್ಟ ದುಷ್ಟನೆಯವರು ಹಾಕಿಕೊಂಡು ಪ್ರತಾಪ್ ಒಂದೇ ರೀತಿ ನೋಡು ಈ ದುಷ್ಟದ ಶಾಸನ ಹೆಗ್ಗತಿ ಎಂದು ಅಪ್ಪನ ಹೆಸರು ಹೇಳುತ್ತೆ. ಸಾಹಸಕ್ಕೆ ಸಾಹಸ ಸಿಂಹನಾಗಿ ಮನೆತನಕ್ಕೆ ಯಜಮಾನನಾಗಿ ಬೆರೆದು ಹೋದರು ಪರಮೇಶ್ವರನ ದೇಶಮುಖರವರು. ರೈತನೇ ದೇಶದ ಬೆನ್ನೆಲುಬೆಂದು ರೈತ ಹಚ್ಚದ ದೀಪನಾಗಿ ಮರೆಯುತ್ತಿರುವರು ಅಶೋಕಣ್ಣ ದೇಶಮುಖರವರು. ಇದೇ ರಂಗಮಂದಿರದಲ್ಲಿ ನವರಸ ನಾಯಕನಾಗಿ ನಮ್ಮ ಊರಿನ ಜನರ ಪ್ರೀತಿ ವಿಶ್ವಾಸ ಗಳಿಸಿದ ರಣಧೀರ ಅವರು ಬೇರೆ ಯಾರು ಅಲ್ಲ, ಅವರೇ ನಮ್ಮ ಅಣ್ಣ ರತ್ನಾಕರ್ ತೀರ್ಥವರು. ಇದೇ ಊರಿನ ಪವಿತ್ರ ವಂಶದಲ್ಲಿ ಹುಟ್ಟಿ ಬಂದ ನಾನು ಈ ಪಾಪದ ಪಿಂಡ ಹೊತ್ತ ಪತಿವೃತ್ತಿ ಎಂಬ ನಾಟಕದ ನಾಯಕನಾಗಿ ನಿಮ್ಮೆಲ್ಲರಿಗೂ ಮನರಂಜನೆ ಹೇಳುತ್ತೇನೆಂದು ನನ್ನ ಆತ್ಮ ಸಾಕ್ಷಿಯಾಗಿ ಹೇಳುತ್ತೇನೆ. ಈ ಮಾತು ಸತ್ಯ ಸತ್ಯ ಶತಸತ್ಯ. ನಾನೊಬ್ಬ ಮಹಾಕಳ್ಳ, ಬಡತನದ ಬಾಧೆ ತಾಳಲಾರದೆ ರೊಚ್ಚು ಹೆಚ್ಚಾಗಿ ಲಂಚದ ಮಂಚಕ್ಕೆ ಕೆಚ್ಚು ಹರ್ಚಲು ಬಂದಿರುವ ನಾನೊಬ್ಬ ರೊಚ್ಚಿಗೆದ್ದ ಕಳ್ಳ, ನಾನೊಬ್ಬ ಕಲಿಯುಗದ ಕುಖ್ಯಾತ ಕಳ್ಳ. ಕಳ್ಳ ಅಂತ ಹೇಳಿಕೊಳ್ಳಕ್ಕೆ ನಿನಗೆ ನಾಚಿಕೆ ಆಗಬೇಕು? ಬಿಸಿ ರಕ್ತ ತುಂಬಿದ ಈ ವಯಸ್ಸಿನಲ್ಲಿ ದುಡಿಯಲಾಗದ ಇಂಥ ಹೇಸಿ ಕೆಲಸಕ್ಕೆ ಕೈ ಹಾಕಿರುವೆಯಲ್ಲ, ನಿನಗೆ ಯಾವ ಮಚ್ಚೆಯಿಂದ ಹೊಡೆಯಬೇಕಲೇ? ನೀನು ನಿಜವಾಗಲು ಗಂಟಿದೆ ಇದ್ರೆ ಈ ಹೊಲಸ ಕೆಲಸ ಬಿಟ್ಟು ನಮ್ಮ ಸ್ವತಂತ್ರ ಭಾರತದ ಸತ್ಪ್ರಜೆಯಾಗು. ಈ ಸಮಾಜಕ್ಕೆ ಎಲ್ಲಿದೆ ಸ್ವಾತಂತ್ರ್ಯ? ದುಷ್ಟ ರಾಜಕಾರಣಿಗಳು ಹೋಡುತ್ತಿರೋರು ನೀನೇ
ಸಣ್ಣ ಕುತಂತ್ರ. ಬಡವರ ಹೆಣ್ಣ ಮಕ್ಕಳನ್ನು ಶ್ರೀಮಂತರು ಹಣದ ಹಾಪಿನಲ್ಲಿ ನೋಡುವುದು ಸ್ವತಂತ್ರವೇ? ಎಲ್ಲೋ ತೊಟ್ಟಿದ್ದವನಿಗೆ ನೌಕರಿ ಕೊಟ್ಟು ಬಡವ ಎಷ್ಟೇ ವಿದ್ಯಾವಂತನಾದರೂ ವಿಚಾರಿಸಿದ ಲಂಚದ ಸಂಚಿನಲ್ಲಿ ಮೆಂಚುತ್ತಿರುವ ಪ್ರಾಂತ ಅಧಿಕಾರಿಗಳ ಸ್ವತಂತ್ರವೇ? ನವಭಾರತ ಸತ್ಪ್ರಜೆ ಹೇಳು. ಹೌದು ಕಣೋ, ಹೊಸ ಮನೆಯೇ ಕಟ್ಟಿಸಿದೀನಿ. ಹಾ ರೋಷಾರ್ನಿ, ನೀನೇಗಿದೆಯೋ? ನಾನು ಆ ದೇವರ ದೇನಿಂದ ತುಂಬಾ ಚೆನ್ನಾಗಿದ್ದೀನಿ ರೋಷಾರ್ನಿ. ಹಾ ನಾನೀಗ ಡಾಕ್ಟರ್ ಕಣೋ. ತುಂಬಾ ಸಂತೋಷವಾಯಿತು. ಚಿಕ್ಕ ವರಿದಾಗಿನಿಂದಲೂ ಇಬ್ಬರು ಕೂಡಿಯುವುದು. ಆದರೆ ನೀನೊಬ್ಬ ಡಾಕ್ಟರ್ ಆದೆ, ನಾನೊಬ್ಬ ಕಳ್ಳನಾದೆ. ಹೋಗ್ಲಿ ಬಿಡು ಪ್ರಶಾಂತ್, ಈಗ ನನ್ನ ಅಣ್ಣ ತಂಗಿ ಹೇಗಿದ್ದಾರೋ? ಅವರಿಗೇನೋ ಬರೀ ನಿನ್ನದ ಚಿಂತೆ. ಈ ಕಳ್ಳ ವೇಷ ತೆಗೆದು ರೌಡತನವನ್ನು ಬಿಟ್ಟು ಮನೆಗೆ ನಡೆಯು. ನಿನ್ನ ಅಣ್ಣ ಅವನ ನಿನ್ನ ತಂಗಿಗೆ ನೆಮ್ಮದಿಯಾದ್ರೂ ಸಿಗುತ್ತೆ. ಬೇಡ ಬೇಡ, ನಾನೀಗ ಇದನ್ನು ಬಿಟ್ಟು ಮನೆಗೆ ಬಂದರೆ ಈ ಬಡವ ತೊಟ್ಟಾಟ ವ್ಯರ್ಥವಾಗುತ್ತದೆ ಪ್ರಶಾಂತ್, ವ್ಯರ್ಥವಾಗುತ್ತದೆ. ಲೇ ರೋಷಾಗ್ನಿ, ಯಾಕೋ ಇದೆಯಲ್ಲ, ನೀನ್ ಮಾಡ್ತಾ ಇರೋದು ನನಗೆ ಸರಿ ಕಾಣಿಸ್ತಲ್ಲೋ ರೋಷಾಗ್ನಿ. ಏನು ಮಾಡಿದೆ ಪ್ರಶಾಂತ್, ಹೆಜ್ಜೆ ಇಟ್ಟರೆ ಈ ಲಂಚ ಕೇಳುವ ಈ ಕಲಿಕಾಲದಲ್ಲಿ ಎಷ್ಟು ಓದಿದ್ದರೆ, ಎಷ್ಟು ದುಡಿದರೆ. ತನ್ನ ಗತಿಸದಂತಾಯಿತಲ್ಲೋ ಈ ನಮ್ಮ ಬಡ. ತಲೆ ಕಳಿಸಿಕೊಳ್ಳುವ ರೋಷಾಗ್ನಿ, ಇಂದಿಲ್ಲ ನಾಳೆ ಆ ದೇವರು ಕಣ್ಣು ತಿರುಗುತ್ತಾನೆ. ಸತ್ಯಕ್ಕೆ ಯಾವಾಗಲೂ ಜಯವಿದೆ ರೋಷಾಗ್ನಿ, ಸತ್ಯಕ್ಕೆ ಯಾವಾಗಲೂ ಜಯವಿದೆ. ಸತ್ಯ ಎಲ್ಲಿದೆ ಪ್ರಶಾಂತ್? ಸತ್ಯ ಸತ್ತರು ನನ್ನ ಆತ್ಮ ಸತ್ಯನೇ ನುಡಿಯುತ್ತಿದೆ ಎಂದು ಹೇಳುವ ಸತ್ಯ ಹರಿಚಂದ್ರ ಸ್ಮಶಾನ ತಾಯಿ ಹೋದ. ನನ್ನ ಕಾಣ ಆಗ ಎಲ್ಲಿ ಹೋಗಿದ ನಿನ್ನ ಕಣ್ಣು ತೆರೆಯುವ ದೇವ? ಸ್ವಾತಂತ್ರ್ಯ ಸಿಕ್ಕು ಅರ್ಧ ಶತಮಾನ ಗತಿಸಿದರೂ ಬಡತನ ನಿರ್ಮೂಲನೆ ಆಗಲಿಲ್ಲ. ಸೊಕ್ಕಿನ ಶ್ರೀಮಂತರು ಬಡವರ ಮೇಲೆ ದಿನಕ್ಕೊಂದು ಅತ್ಯಾಚಾರ ಹೆಚ್ಚುತ್ತಲೇ ಇದ್ದಾರೆ. ಈಗ ಎಲ್ಲಿ ಹೋಗಿದ್ದಾನೆ ಪ್ರಶಾಂತ ನಿನ್ನ ಕಣ್ಣು ತೆರೆಯುವ ದೇವರು? ನಿನ್ನ ರೋಷದ ವೇದನೆ ನನಗೆ ಅರ್ಥವಾಗುತ್ತಿದೆ ರೋಷಾಗ್ನಿ. ಎಷ್ಟು ಕಲಿತರೂ ಫಲ ಸಿಗಲಿಲ್ಲವೆಂಬ ಚಿಂತೆ ನನ್ನ ಮನದಲ್ಲಿ ತುಂಬಿದೆ. ರೋಷಾಗ್ನಿ, ಇದನ್ನೆಲ್ಲ ಬಿಟ್ಟು ಮನೆಗೆ ನಡೆಯೋ. ನಾನು ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತೇನೆ. ಒಬ್ಬರಿಗೊಬ್ಬರು ಹೇಗೋ ಜೀವನ ಸಾಗಿಸಬೇಕು. ಹಾ, ನಿನ್ನ ಚಿಂತೆಯಲ್ಲಿ ಮಗ್ನರಾಗಿರುವ ನಿನ್ನ ಅಣ್ಣ ಅತ್ತಿಗೆ ಸಮಾಧಾನವಾದರೂ ಆಗುತ್ತೆ. ಈ ನನ್ನ ದರಿದ್ರ ಮುಖವನ್ನಿಟ್ಟುಕೊಂಡು ನಾನು ಹೇಗೆ ಬರಲಿ ಪ್ರಶಾಂತ್? ಆ ಪ್ರಶಾಂತ್, ನನ್ನ ಅಣ್ಣ ತಂಗಿಯರ ಮುಂದೆ ನಾನೊಬ್ಬ ರೌಡಿ ಕಳ್ಳ ಅಂತ ಮಾತ್ರ ಹೇಳಬೇಡ. ನಾನು ಮನೆಗೆ ಬರುತ್ತೇನೆ ಪ್ರಶಾಂತ್, ಆದರೆ ಈಗಲ್ಲ, ಈ ಬಡವ ತೊಟ್ಟ ಹಠ ಸಾರಿಸಿದ ಮೇಲೆ ಇದೇ ಸಮಾಜದ ಎದುರಿಗೆ ಸವಾಲ್ ಎಸರು ಹೇಳಬೇಕು. ಲಂಚ ಕೇಳುವ ವಂಚಕರನ್ನು ಒತ್ತು ಬುದ್ಧಿ ಕಲಿಸಿ 10 ಪೈಸೆ ಕೊಡದೆ ಅಧಿಕಾರಿ ಎಂಬ ನೌಕರಿ ಪಡೆದು ಬಡವರ ಬಾಳಿಗೆ ಭಾಗ್ಯೋದಯವಾಗದಿದ್ದರೆ ನನ್ನ ಹೆಸರು ರೋಷದ ಆವೇಶ ಒತ್ತ ರೋಷ. ಭಾರಿ ಹಠವಾದಿ ರೋಷಾಗ್ನಿ. ಪ್ರಶಾಂತ್, ಯಾರ ಜೊತೆ ಮಾತನಾಡುತ್ತಿದ್ದೆ? ಹಾ ಅಣ್ಣ, ನನ್ನ ಫ್ರೆಂಡ್ ಬಂದಿದ್ದಣ್ಣ, ಈಗಲೇ ಹೋದ. ಹಾ ಅಣ್ಣ, ನೀನು ಇಷ್ಟ ಲೇಟಣ್ಣ? ಹಾಗೆ ಸ್ವಲ್ಪ ಕೆಲಸ ಆಯ್ತಪ್ಪ, ಅದಕ್ಕೆ ಲೇಟ್ ಆಯ್ತು. ಹಾ, ನೀನು ಊಟ ಮಾಡಿದೇನೋ? ಅಣ್ಣ ಇನ್ನೂ ಇಲ್ಲಣ್ಣ, ನಿನ್ನ ಹಾದಿಯನ್ನೇ ಕಾಯ್ತಾ ಇದ್ದೀನಿ. ಪ್ರಶಾಂತ್, ಎಂತ ಮನಸ್ಸಪ್ಪ ನಿನ್ನದು? ಏನಂತ ಅಣ್ಣ, ಅಣ್ಣ ತಮ್ಮಂದ್ರಲ್ಲಿ ಇಂತ ಮಾತೇ ಕಣ. ಚಿಕ್ಕವನಿದ್ದಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ಎಲ್ಲೋ ನೀನೆ ಅಣ್ಣ, ಅಂದಮೇಲೆ ನಿನ್ನ ಕಾಯಿಲೆ ತಪ್ಪೇನಿದೆಯಣ್ಣ? ಈ ಮನೆಗೆ ಬೇಗನೆ ಹತ್ತಿಗೆ ಬಂದರೆ
ನನಗೆ ಕಾಯೋದು ತಪ್ಪುತ್ತೆ, ನಿಮ್ಮ ಮನೆ ಕೆಲಸ ಮಾಡೋದು ತಪ್ಪುತ್ತಣ್ಣ. ಪ್ರಶಾಂತ್, ನಿನಗೊಂದು ವಿಷಯ ಹೇಳೋದು ಮರ್ತಿದ್ದೆ. ಏನಣ್ಣ ಅದು? ಪ್ರಶಾಂತ್, ಇವತ್ತು ಅಪರೂಪಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವರ ಬದಲಾಗಿ ಪ್ರೇಮ ದೇವತೆಯ ದರ್ಶನವಾಯಿತು. ಅವಳೇ ನಿನ್ನ ಅತ್ತಿಗೆ ಅಂತ ತೀರ್ಮಾನಿಸಿ ಬಿಟ್ಟೆ. ಯಾರಣ್ಣ ಪ್ರೇಮ ದೇವತೆ? ಅದೇ ಸತೀಶನ ತಂಗಿ ಪವಿತ್ರ. ಪವಿತ್ರನ ಅಣ್ಣ ನನ್ನ ಪ್ರಾಣ ಸ್ನೇಹಿತ ರೋಷಗ್ನಿ ತಮ್ಮ. ಅಣ್ಣ ನನಗೆ ತುಂಬಾ ಸಂತೋಷ ದೊರಕಿದೆ. ಅಣ್ಣ ಆ ಸತೀಶನ ಹತ್ರ ಹೋಗಿ ಮಾತನಾಡಿ ಈ ಮದುವೆ ಬಗ್ಗೆ ಮಾತ್ರ ಫಿಕ್ಸ್ ಮಾಡಿಕೊಂಡೇ ಬರ್ತೀನಿ. ನಾನು ಈಗಲೇ ಬರ್ತೀನಿ. ಪ್ರಶಾಂತ್ ಎಲ್ಲೋ ಬೆಳಕಾದ ಮೇಲೆ ನೀನೇ ಹೋಗುವಂತೆ. ಅಣ್ಣ ನನಗೆ ಈ ಬಂದಿರೋ ಸಂತೋಷಕ್ಕೆ ಈಗಲೇ ಹೋಗೋದಕ್ಕೆ ಆತುರ ಆಗ್ತಾ ಇದೆ. ನನಗೆ ನೀನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನ, ಏನಾಯ್ತು? ಅದೆಲ್ಲ ಈಗ ಯಾಕೆ ಹೋಗ್ಲಿ ಬಿಡೋಣ. ನಿನ್ನ ಮದುವೆ ಒಪ್ಪಿಕೊಂಡ್ರೆ ಮಾತ್ರ ನಾನು ಮದುವೆಗೆ ಒಪ್ಪಿಕೊಳ್ಳುವೆ. ಅಣ್ಣ ಮೊದಲು ನಿನ್ನ ಮದುವೆ, ನನ್ನ ಮದುವೆ ಆಮೇಲೆ ನೋಡಿದ್ರೆ. ನನ್ನ ಮದುವೆ ಆದವಳು ಅತ್ತಿಗೆ ಜೊತೆ ಚೆನ್ನಾಗಿರ್ತಾಳಂತೆ ಏನ್ ಗ್ಯಾರಂಟಿ? ಅಣ್ಣ ನನ್ನ ಹೆಂಡತಿ ನಿನ್ನ ಜೊತೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದು ಏನು ಗ್ಯಾರಂಟಿ? ಅದಕ್ಕೆ ನನ್ನ ಮದುವೆ ಬೇಡ. ನೀನು ಮದುವೆ ಒಪ್ಪಿಕೊಂಡ್ರೆ ಮಾತ್ರ ಇಬ್ಬರು ಕೂಡಿ ಮದುವೆ ಆಗೋಣ. ಆಯ್ತಣ್ಣ ನೀನು ಹೇಳಿದ ಹಾಗೆ. ಹಾಗಾದ್ರೆ ಪೊಲೀಸ್ ತಮ್ಮ ಅಲ್ಲವೇ ಅಣ್ಣ? ಅಣ್ಣ ಅಷ್ಟೇ.